ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಲೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಸಾರಿಗೆ ಸದನ ಕಲಬುರ್ಗಿ ಇಲ್ಲಿರುವ ನೇಮಕಾತಿ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ನೇಮಕಾತಿ ಜಾಹೀರಾತು ಸಂಖ್ಯೆ ಯಾವ್ದಪ್ಪ ಅಂದ್ರೆ ಒಂದು ಆರ್ ಎರಡು ಸಾವಿರದ ಇಪ್ಪತ್ತೆರಡು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮುನ್ನೂರ ಜೆ ಸ್ಥಳೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮಾತ್ರ ಸೊ ನೋಡ್ರಿ ಈ ಹುದ್ದೆ ಯಾರಿಗೂ ಮೀಸಲಿದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ತ್ರೀ ಸೆವೆಂಟಿ ಒನ್ ಜೆ ಅಂಡರ್ ಬರುವಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಮಾತ್ರ ಏನಪ್ಪ ಅಂದರೆ ಈ ಹುದ್ದೆಗೆ ಮೀಸಲಾತಿಯನ್ನು ಇಟ್ಟಿರ್ತಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ದರ್ಜೆ ಮೂರು ಮೇಲ್ವಿಚಾರ ಕೇತರ ಸ್ಥಳೀಯ ವೃಂದದ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಸಹಾಯಕ ಸಂಚಾರ ನಿರೀಕ್ಷಕ ಕರಸ ಮತ್ತು ಸಹಾಯಕ ಲೆಕ್ಕಿಗ ಹಿಂಬಾಕಿ ಹುದ್ದೆಗಳನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಹತ್ತೊಂಬತ್ನೂರ ಎಂಬತ್ತೆರಡು ಮತ್ತೆ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜಯರ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ನೇಮಕಾತಿಯಲ್ಲಿ ಮೀಸಲಾತಿ ಅನ್ನ ಕೊಟ್ಟಿರ್ತಾರೆ ಹಾಗಾದ್ರೆ ನೋಡ್ರಿ ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಸಹಾಯಕ ಸಂಚಾರ ನಿರೀಕ್ಷಕ ಕರಾಸಪೇದೆ ಸಹಾಯಕ ಲೆಕ್ಕಿಗ ಹಿಂಬಾಕಿ ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಕರೆದಿದ್ದಾರೆ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಯಾವಾಗಪ್ಪ ಅಂದ್ರೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಸಂಪರ್ಕಿಸಬೇಕಾದ ವೆಬ್ಸೈಟ್ ಅಥವಾ ವಿಳಾಸ ಯಾವುದಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಕೆ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಕೆ ಆರ್ ಟಿ ಸಿ ಡಾಟ್ ಆರ್ ಜಿ ಡಾಟ್ ಓ ಆರ್ ಜಿ ಸ್ಲಾಶ್ ಜಾಬ್ಸ್ ಈ ಎರಡರಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಹುದ್ದೆಗಳನ್ನು ಹಾಕಬಹುದಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಎಲ್ಲಾ ದಾಖಲೆಗಳು ಅಥವಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆ ಪಡೆದುಕೊಂಡಿರತಕ್ಕದ್ದು ಮತ್ತು ಮೇಲ್ವಿ ಚಾಲ್ತಿಯಲ್ಲಿರತಕ್ಕದ್ದು ಸದರಿ ದಾಖಲೆಗಳನ್ನು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಿಪಡಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ಹುದ್ದೆಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಕುಶಲಕರ್ಮಿ ಟೋಟಲ್ ಎರಡು ಹುದ್ದೆಗಳಿವೆ ತಾಂತ್ರಿಕ ಸಹಾಯಕರಲ್ಲಿ ನಿಮಗೆ ಮೂರು ಹುದ್ದೆಗಳಿದ್ರೆ ಸಹಾಯಕ ಸಂಚಾರ ನಿರೀಕ್ಷಕರಲ್ಲಿ ನಿಮ್ಗೆ ಆರು ಹುದ್ದೆಗಳಿವೆ ಹಾಗಾದ್ರೆ ನೆಕ್ಸ್ಟ್ ಕರಸಾ ಪೇದೆ ಐದು ಹುದ್ದೆಗಳಿವೆ ಇದಾದ್ಮೇಲೆ ನೋಡ್ರಿ ಸಹಾಯಕ ಲೆಕ್ಕಗಳೊಳಗೆ ನಿಮ್ಗೆ ಒಂದು ಹುದ್ದೆ ಇದೆ ಟೋಟಲ್ ಏನಪ್ಪಾ ಮೂವತ್ತಾರು ಹುದ್ದೆಗಳಿಗೆ ನಿಮ್ಗೆ ಅರ್ಜಿಯನ್ನ ಕರೆದಿದ್ದಾರೆ ಸೊ ಕುಶಲಕರ್ಮಿಯೊಳಗೆ ಯಾವ ಹುದ್ದೆಗಳಿವೆ ಅಂದ್ರೆ ಕುಶಲಕರ್ಮಿ ಆಟೋ ಮೆಕ್ಯಾನಿಕ್ ಕುಶಲಕರ್ಮಿ ಆಟೋ ಬಾಡಿ ಬಿಲ್ಡರ್ ಕುಶಲಕರ್ಮಿ ಆಟೋ ಬಿಲ್ಡರ್ ಕುಶಲಕರ್ಮಿ ಆಟೋ ಪೇಂಟರ್ ಕುಶಲಕರ್ಮಿ ಆಟೋ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಫಸ್ಟ್ ನೋಡ್ರಿ ಕುಶಲಕರ್ಮಿ ಆಟೋ ಮೆಕ್ಯಾನಿಕಲ್ ಏನಿದೆ ಅಂತ ನೋಡೋದಾದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಒಂದು ಸ್ಥಳೀಯ ಸಂಸ್ಥೆಯಿಂದ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಥವಾ ವೆಲ್ಡಿಂಗ್ ಮತ್ತು ಶೀಟ್ ಮೆಟಲ್ ಟೆಕ್ನಾಲಜಿ ಅಲ್ಲಿ ಮೂರು ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮಾನ ಪಡೆದಿರಬೇಕು ಸೊ ನೋಡ್ರಿ ನೀವು ಇಲ್ಲೇನ್ ಮಾಡಿರಬೇಕಪ್ಪ ಅಂದ್ರೆ ಸರ್ಕಾರದಿಂದ ಯಾವ ಸಂಸ್ಥೆ ಮಾನ್ಯತೆ ಪಡೆದಿರುತ್ತಲ್ಲ ಅಲ್ಲಿ ನೀವು ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಥವಾ ವೆಲ್ಡಿಂಗ್ ಮತ್ತೆ ಶೀಟ್ ಮೆಟಲ್ ಟೆಕ್ನಾಲಜಿಲಿ ಮೂರು ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮಾನ ಪಡೆದಿರಬೇಕು ಜೊತೆಗೆ ಚಾಲ್ತಿಯಲ್ಲಿರುವ ಭಾರಿ ವಾಹಕರ ವಾಹನ ಚಾಲನ ವಾಹನ ಚಾಲನ ಪರವಾನಿಗೆ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಅವಧಿ ಮುಗಿಯೋದ್ರೊಳಗೆ ಬಂದ ತಕ್ಕದ್ದು ಅಂದ್ರೆ ನಿಮ್ ಕಡೆ ಹೆವಿ ಮೋಟರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ ಕೇಸ್ ಇರಲಿಲ್ಲ ಅಂದ್ರೆ ಈ ರಿಕ್ರೂಟ್ಮೆಂಟ್ ಮುಗಿಯೋದ್ರೊಳಗೆ ಏನಪ್ಪಾಂದ್ರೆ ಅದನ್ನ ನೀವು ಪಡೆದಂತ ಹೇಳಿದ್ದಾರೆ ಹಾಗಾದ್ರೆ ಕುಶಲಕರ್ಮಿ ಆಟೋ ಎಲೆಕ್ಟ್ರಿಷಿಯನ್ಸ್ ಏನಿದೆ ನೋಡ್ರಿ ಈ ಎಲ್ಲ ಏನು ಡಿಪ್ಲೊಮಾ ಮೆಕ್ಯಾನಿಕಲ್ ಆಟೋಮೊಬೈಲ್ ಮತ್ತೆ ವೆಲ್ಡಿಂಗ್ ಇದೆಯಲ್ಲ ಇದು ಯಾರಿಗೆಲ್ಲ ಬರುತ್ತಪ್ಪ ಅಂದ್ರೆ ಆಟೋ ಮೆಕ್ಯಾನಿಕ್ ಆಟೋ ಬಾಡಿ ಬಿಲ್ಡರ್ ಆಟೋ ವೆಲ್ಡರ್ ಮತ್ತೆ ಆಟೋ ಪೆಂಟರ್ ಬಂದ್ರೆ ಆಟೋ ಕುಶಲಕರ್ಮಿಗೆ ಏನ್ ಬರುತ್ತೆ ನೋಡ್ರಿ ಆಟೋ ಎಲೆಕ್ಟ್ರಿಷಿಯನ್ಸ್ ಕುಶಲಕರ್ಮಿಗೆ ಏನ್ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ಗಳಲ್ಲಿ ಮೂರು ವರ್ಷಗಳ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿಯನ್ನು ಪಡೆದಿರಬೇಕು ಸೊ ಆಟೋ ಎಲೆಕ್ಟ್ರಿಷಿಯನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೀವೇನ್ ಮಾಡಿರಬೇಕಪ್ಪ ಅಂದ್ರೆ ಮೂರು ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮಾನ ಪಡೆದಿರಬೇಕು ಫಸ್ಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತೆ ರೆಫ್ರಿಜರೇಷನ್ ಮತ್ತೆ ಏರ್ ಕಂಡೀಷನ್ ಅಲ್ಲಿ ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ನಿಮ್ಮ ಹತ್ರ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಬೇಕು ಇನ್ ಕೇಸ್ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಲಿಲ್ಲ ಅಂದ್ರೆ ರಿಕ್ರೂಟ್ಮೆಂಟ್ ಮುಗಿಯೋದ್ರೊಳಗೆ ನೀವೇನಪ್ಪ ಅಂದ್ರೆ ಪಡೆಯಬೇಕು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಏನು ವಿದ್ಯಾರ್ಹತೆ ಇದೆ ಅಂದ್ರೆ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಎಸ್ಎಸ್ಎಲ್ ಸಿ ಉತ್ತೀರ್ಣರಾದ ನಂತರ ತಾಂತ್ರಿಕ ಮಂಡಳಿ ಅಥವಾ ಸರ್ಕಾರದಿಂದ अंगीकृतवी मैकेनिकल, मोटर व्हीकल, डीजल मेकानिक आटो एलेक्ट्रीशियन वेल्डर, शीट मेटल वर्कर्टानि मेकानिकोलोस्ट ड्राफ मेक्यल फिलटर मशीनिस्ट टयर फिटिंग वलनिंग पेटिंग रेफ्रिजरेशन एयर कंडीशनिंग स्टर्नर आटोमोबलानिस् फाब्रिकेशन ಫಿಟ್ಟಿಂಗ್ ಅಂಡ್ ವೆಲ್ಡಿಂಗ್ ವೃತ್ತಿಗಳಲ್ಲಿ ಉತ್ತೀರ್ಣರಾಗಿರಬೇಕು ಸೊ ನೋಡ್ರಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನೀವು ಪಾಸ್ ನಂತರ ಏನಪ್ಪಾ ಅಂದ್ರೆ ನೀವು ಐಟಿಸಿ ಅಥವಾ ಐಟಿಐ ಅಥವಾ ಎನ್ ಎ ಸಿ ಇದ್ರೊಳಗೆ ಏನ್ ಮಾಡಿರ್ಬೇಕಂದ್ರೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ನಾದರೂ ಮುಗಿಸಿರಬೇಕು ಅಥವಾ ಡೀಸೆಲ್ ಮೆಕ್ಯಾನಿಕಲ್ ಆಟೋ ಎಲೆಕ್ಟ್ರಿಷಿಯನ್ಸ್ನಾದರೂ ಆದ್ರೂ ವೆಲ್ಡರ್ ಮುಗಿಸಿರಬೇಕು ಸೀಟ್ ಮೆಟಲ್ ವರ್ಕರ್ ಆದ್ರೂ ಕೋರ್ಸ್ ಮುಗಿಸಿರಬೇಕು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕೋರ್ಸ್ ಆದ್ರೂ ಮುಗಿಸಿರಬೇಕು ಆಮೇಲೆ ನೋಡ್ರಿ ಅಪೋಲ್ಸ್ಟ್ರಿ ಕೋರ್ಸ್ನಾದ್ರೂ ಮುಗಿಸಿರಬೇಕು ಅಥವಾ ಡ್ರಾಪ್ಸ್ ಮೆಕ್ಯಾನಿಕಲ್ನಾದರೂ ಮಾಡಿರಬೇಕು ಫಿಟರ್ನ್ ಆದ್ರೂ ಮಾಡಿರಬೇಕು ಮಷಿನಿಸ್ಟ್ ಟೈರ್ ಫಿಟಿಂಗ್ ವಾಲ್ಕನೈಸಿಂಗ್ ಪೇಂಟಿಂಗ್ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟರ್ನರ್ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಫ್ಯಾಬ್ರಿಕೇಶನ್ಸ್ ಫಿಟ್ಟಿಂಗ್ ಅಂಡ್ ವೆಲ್ಡಿಂಗ್ ಇದರಲ್ಲಿ ಯಾವ್ದಾದ್ರೂ ಪಾಸ್ ಆಗಿರಬೇಕು ಜೊತೆಗೆ ನೋಡ್ರಿ ಈ ಪರೀಕ್ಷಾ ಅವಧಿ ಮುಗಿಯೋದ್ರೊಳಗೆ ಅಂದ್ರೆ ಈ ರಿಕ್ರೂಟ್ಮೆಂಟ್ ಮುಗಿಯೋದ್ರೊಳಗೆ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಬೇಕಾಗುತ್ತೆ ಸೊ ಹಾಗಾದ್ರೆ ಯಾರ ಹತ್ರ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದೆಯಲ್ಲ ಅವರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ ಹತ್ರ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇಲ್ಲ ನೋಡ್ರಿ ಅವ್ರೇನ್ ಮಾಡಬೇಕಪ್ಪ ಅಂದ್ರೆ ಈ ರಿಕ್ರೂಟ್ಮೆಂಟ್ ಮುಗಿಯೋದ್ರೊಳಗೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ನ ಪಡೆಯಬೇಕು ಹಾಗಾದ್ರೆ ಸಹಾಯಕ ಸಂಚಾರ ನಿರೀಕ್ಷಕ ಅಂದ್ರೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಪತ್ರವ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ನೀವು ಪಿಯುಸಿಯಲ್ಲಿ ಪಾಸ್ ಆಗಿರಬೇಕು ಅಂತ ಇದಾದ ಇದಾದ್ಮೇಲೆ ಕರಾಸ ಪೇದೊಳಗೆ ಏನಿರುತ್ತೆ ನೋಡ್ರಿ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮಾಜಿ ಸೈನಿಕರಾಗಿದ್ದು ಎರಡು ಎರಡನೇ ದರ್ಜೆ ಆರ್ಮಿ ಸರ್ಟಿಫಿಕೇಟ್ ಅಥವಾ ನೌಕಾದಳ ಅಥವಾ ವಾಯುದಳದಲ್ಲಿ ತಸ್ಮಾನ್ ದರ್ಜೆಯ ಸರ್ಟಿಫಿಕೇಟ್ ಹೊಂದಿರಬೇಕು ಫಸ್ಟ್ ನೀವು ನೋಡ್ರಿ ಪಿಯುಸಿ ಉತ್ತೀರ್ಣರಾಗಿರಬೇಕು ಅಥವಾ ಮಾಜಿ ಸೈನಿಕರಾಗಿರಬೇಕು ಇದರ ಜೊತೆಗೆ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಎರಡನೇ ದರ್ಜೆ ಆರ್ಮಿ ಸರ್ಟಿಫಿಕೇಟ್ ಅಥವಾ ನೌಕಾದಳ ಅಥವಾ ವಾಯು ದಳದಲ್ಲಿರುವ ತತ್ಸಮಾನ ದರ್ಜೆಯ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಈ ಸಹಾಯಕ ಏನಿದೆ ನೋಡ್ರಿ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಮೂರು ವರ್ಷಗಳ ಕಾಲ ವಾಣಿಜ್ಯ ಪದವಿ ಹೊಂದಿರಬೇಕು ಗಣಕಯಂತ್ರದ ಜ್ಞಾನ ಅವಶ್ಯಕವಾಗಿರುತ್ತದೆ ಅಂದ್ರೆ ಯಾರೆಲ್ಲ ಬಿ ಕಾಮ್ ಮಾಡಿರ್ತಾರಲ್ಲ ಅವರು ಎಲಿಜಿಬಲ್ ಆಗ್ತೀರಾ ಸೊ ಯಾರೆಲ್ಲ ನೋಡ್ರಿ ಕಾಮ್ ಕೋರ್ಸ್ ಅನ್ನ ಮಾಡಿರ್ತಾರೆ ಅಥವಾ ಕಾಮ್ ಪದವಿನ ಪಡೆದಿರ್ತಾರೆ ಅವ್ರಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅಥವಾ ಗಣಕಯಂತ್ರದ ಜ್ಞಾನ ನಿಮಗೆ ಅವಶ್ಯಕತೆ ಹಾಗಾದ್ರೆ ವಯೋಮಿತಿ ನೋಡೋದಾದ್ರೆ ನೋಡ್ರಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಏನಪ್ಪ ಅಂದ್ರೆ ನಲ್ವತ್ತು ವರ್ಷ ಮೀರಿರಬಾರ್ದು ಅಂತ ಅವರು ಹೇಳಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಯಾವತರ ಇದೆ ಅಂದ್ರೆ ಅರ್ಜಿಯನ್ನು ಕಡ್ಡಾಯವಾಗಿ ಆನ್ಲೈನ್ ನಲ್ಲೇ ಸಲ್ಲಿಸತಕ್ಕದ್ದು ನಿಗದಿತ ಅವಧಿಯ ನಂತರ ಅರ್ಜಿ ಸಲ್ಲಿಸಲು ಅವಕಾಶವಿರೆಯುವುದಿಲ್ಲ ಒಮ್ಮೆ ಸಲ್ಲಿಸಿದ ಅರ್ಜಿಯ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಅಭ್ಯರ್ಥಿಗಳು ಒಂದೇ ವಿದ್ಯಾರ್ಥಿಯ ವಿವಿಧ ಹುದ್ದೆಗಳಿಗೆ ಪ್ರತ್ಯೇಕ ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಮೊದಲು ಸಲ್ಲಿಸಿದ ಅರ್ಜಿಯ ನೋಂದಣಿ ಸಂಖ್ಯೆಯನ್ನು ನಂತರ ಸಲ್ಲಿಸುವ ಎಲ್ಲಾ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂದ್ರೆ ಇನ್ ಕೇಸ್ ನೋಡ್ರಿ ನಿಮಗೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಬೇಕಂದ್ರೆ ಫಸ್ಟ್ ಅರ್ಜಿಯನ್ನ ಏನು ಸಲ್ಲಿಸಿರ್ತಿರಲ್ಲ ಆ ನೋಂದಣಿ ಸಂಖ್ಯೆಯನ್ನ ಬೇರೆ ಬೇರೆ ಅರ್ಜಿಗಳಲ್ಲೂ ನೀವು ಮಾಡಬೇಕಪ್ಪ ಅಂದ್ರೆ ನಮೂದಿಸಬೇಕು ಅಂತ ಹೇಳಿದ್ದಾರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ತಕ್ಷಣ ನೋಂದಣಿ ಸಂಖ್ಯೆಯುಳ್ಳ ಅರ್ಜಿಯ ಮುದ್ರಿತ ಪತಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದು ಹಾಗೂ ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸುವುದು ತಪ್ಪಿದ್ದಲ್ಲಿ ಅಭ್ಯರ್ಥತನವನ್ನು ತಿರಸ್ಕರಿಸಲಾಗುವುದು ಸೊ ನೋಡ್ರಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿದ ತಕ್ಷಣ ಏನಪ್ಪ ಅಂದ್ರೆ ನೋಂದಣಿ ಸಂಖ್ಯೆಯುಳ್ಳ ಅರ್ಜಿ ಬರುತ್ತೆ ಅದು ನೀವೇನ್ ಮಾಡಬೇಕಂದ್ರೆ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ನೋಡ್ರಿ ಯಾವಾಗ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರಲ್ಲ ಅವಾಗ ಅದನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಹಾಜರು ಇನ್ ಕೇಸ್ ನೀವು ಅದನ್ನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕ್ಯಾಂಡಿಡೇಟ್ ಕ್ಯಾನ್ಸಲ್ ಮಾಡ್ತಾರೆ ಹಾಗಾದ್ರೆ ಅರ್ಜಿ ಶುಲ್ಕ ನೋಡ್ರಿ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಬಯಸುವ ಪ್ರತಿ ಹುದ್ದೆಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದ್ದು ಅದನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಆನ್ಲೈನ್ ಅರ್ಜಿಯೊಂದಿಗೆ ಪಾವತಿಸತಕ್ಕದ್ದು ಆನ್ಲೈನ್ ಪಾವತಿ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಅರ್ಜಿ ಶುಲ್ಕ ಪಾವತಿಗೆ ಅವಕಾಶ ಇರುವುದಿಲ್ಲ ಅಲ್ಲದೆ ಒಮ್ಮೆ ಪಾವತಿಸಿದ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಅಥವಾ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಪ್ರತಿಯೊಂದು ಹುದ್ದೆಗೆ ಏನ್ ಮಾಡಬೇಕಂದ್ರೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿರ್ತಾರೆ ಅಷ್ಟು ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕು ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಆನ್ಲೈನ್ನೇ ಪೇಮೆಂಟ್ ಮಾಡಬೇಕಾಗುತ್ತೆ ಆನ್ಲೈನ್ ಬಿಟ್ಟು ಬೇರೆ ಯಾವ ಅವಕಾಶಗಳು ಇರಂಗಿಲ್ಲ ಅಂತ ಹೇಳಿದ್ದಾರೆ ಜೊತೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ನೀವು ಅವರು ನೀವು ಒಂದ್ಸರಿ ಪೇ ಮಾಡಿದ್ರೆ ಅದು ರಿಫಂಡೇಬಲ್ ಇರಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಒಂದೇ ವಿದ್ಯಾರ್ಥಿಯ ಪ್ರತ್ಯೇಕ ಹುದ್ದೆಗಳಾಗಿರುವ ಕುಶಲಕರ್ಮಿ ಆಟೋ ಮೆಕ್ಯಾನಿಕ್ ಆಟೋ ಬಾಡಿ ಬಿಲ್ಡರ್ ಆಟೋ ವೆಲ್ಡರ್ ಮತ್ತು ಆಟೋ ಪೇಂಟರ್ ಹುದ್ದೆಗಳು ಸೇರದಂತೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲಾ ಹುದ್ದೆಗಳಿಗೂ ಪ್ರತ್ಯೇಕ ಅರ್ಜಿ ಶುಲ್ಕದ ಒಟ್ಟು ಮೊತ್ತವನ್ನು ಪಾವತಿಸಕ್ಕದ್ದು ಇನ್ ಕೇಸ್ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಕುಶಲಕರ್ಮಿ ಆಟೋ ಮೆಕ್ಯಾನಿಕಲ್ ಆಟೋ ಬಾಡಿ ಬಿಲ್ಡರ್ ಆಟೋ ವೆಲ್ಡರ್ ಮತ್ತೆ ಆಟೋ ಪೇಂಟರ್ ಎಲ್ಲಾ ಹುದ್ದೆಗಳಿಗೂ ಏನಪ್ಪಾಂದ್ರೆ ಒಂದೇ ಅಂತ ವಿದ್ಯಾರ್ಥಿ ಇರೋದ್ರಿಂದ ನೀವು ಎಲ್ಲಾ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬೇಕಂದ್ರೆ ಏನ್ ಮಾಡ್ಬೇಕಾಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಪ್ರತಿಯೊಂದು ಹುದ್ದೆಗೆ ಮುನ್ನೂರಂತೆ ಸೇರಿಸಿ ಒಟ್ಟು ಎಷ್ಟು ಆಗುತ್ತೆ ಅದನ್ನು ನೀವು ತುಂಬಬೇಕಾಗುತ್ತೆ ಹಾಗಾದರೆ ನೇಮಕಾತಿ ಹಂತಗಳು ನೋಡ್ರಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಹಾಜರಾಗುತ್ತಿದ್ದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯು ದಿನಾಂಕ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ಇದಾದ್ಮೇಲೆ ನೋಡ್ರಿ ಮೂಲ ದಾಖಲಾತಿ ದೇಹದಾಡತೆ ಪರಿಶೀಲನೆ ದೈಹಿಕ ಸಾಮರ್ಥ್ಯ ಸದರಿ ಹಂತವು ಹುದ್ದೆ ಆಧಾರವಾಗಿದ್ದು ವಿವರಗಳು ಈ ಕೆಳಗಿನಂತಿವೆ ಅಂತ ಹೇಳ್ತಿದ್ದಾರೆ ಫಸ್ಟ್ ನೋಡ್ರಿ ಕುಶಲಕರ್ಮಿ ಎಲ್ಲಾ ವೃತ್ತಿಗಳು ಅಂದ್ರೆ ತಾಂತ್ರಿಕ ಸಹಾಯಕ ಸಹಾಯಕ ಸಂಚಾರಕ ಸಂಚಾರ ನಿರೀಕ್ಷಕ ಕರಾಸ ಪೇದೆ ಇವುಗಳಿಗೆ ಏನಪ್ಪ ಅಂದ್ರೆ ಪುರುಷರ ಎತ್ತರ ಎಷ್ಟಿರ್ಬೇಕಂದ್ರೆ ನೂರ ಅರವತ್ತು ಮೂರು ಸೆಂಟಿಮೀಟರ್ ಇದ್ರೆ ತೂಕ ಐವತ್ತೈದು ಕೆಜಿ ಇರಬೇಕು ಮಹಿಳೆಯರ ಎತ್ತರ ಏನಪ್ಪ ಅಂದ್ರೆ ನೂರ ಐವತ್ತು ಮೂರು ಸೆಂಟಿಮೀಟರ್ ಇದ್ರೆ ಐವತ್ ಕೆಜಿ ತೂಕ ಇರಬೇಕು ಅದೇ ತರ ನೋಡ್ರಿ ಕರಾಸ ಪೇದೆಗೆ ಏನಿದೆಯಪ್ಪ ಅಂದ್ರೆ ದೈಹಿಕ ಸಾಮರ್ಥ್ಯ ಪ್ರದೀಕ್ಷೆ ಎಂಟುನೂರು ಮೀಟರ್ ಸಾರಿ ನಾಲ್ಕನೂರು ಮೀಟರ್ ಗಳನ್ನ ನೀವೇನಪ್ಪ ಅಂದ್ರೆ ಎಂಬತ್ತು ಸೆಕೆಂಡ್ಗಳಾಗಿ ಓಡಬೇಕು ಜೊತೆಗೆ ಉದ್ದ ಜಿಗಿತ ನೋಡ್ರಿ ಮೂರು ಪಾಯಿಂಟ್ ಐದು ಮೀಟರ್ ಕಡಿಮೆ ಇಲ್ಲದಂತೆ ನೀವು ಉದ್ದ ಜಿಗಿತವನ್ನು ಜಿಗಿಬೇಕು ಗುಂಡು ಎಸೆತವನ್ನ ನೀವೇನಪ್ಪ ಅಂದ್ರೆ ಏಳು ಪಾಯಿಂಟ್ ಎರಡು ಆರು ಕೆಜಿ ಗುಂಡು ಎಸೆತವನ್ನ ಐದು ಮೀಟರ್ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ ಅದೇ ತರನಾಗಿ ಮಹಿಳೆಯರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕರಾಸಪೇದಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಓಟ ಎರಡ್ನೂರು ಮೀಟರ್ ಅನ್ನ ನೀವೇನಪ್ಪ ಅಂದ್ರೆ ನಲ್ವತ್ತೆರಡು ಸೆಕೆಂಡ್ ಗಳಲ್ಲಿ ಓಡಬೇಕಾಗುತ್ತೆ ಅದೇ ತರನಾಗ್ ಏನಪ್ಪ ಅಂದ್ರೆ ಉದ್ದ ಜಿಗಿತವನ್ನು ನೀವು ಏನಪ್ಪ ಅಂದ್ರೆ ಮೂರು ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಅದೇ ತರನೇ ಗುಂಡು ಎಸೆತದಲ್ಲಿ ಏನಪ್ಪ ಅಂದ್ರೆ ನೀವು ನಾಲ್ಕು ಕೆಜಿ ಗುಂಡನ್ನು ನಾಲ್ಕು ಪಾಯಿಂಟ್ ಐದು ಮೀಟರ್ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗತ್ತೆ ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಸಹಾಯಕ ಲೆಕ್ಕಿಗೆ ಹುದ್ದೆಗೆ ದೇಹದಾರ್ಢ್ಯತೆ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ನಿಗದಿತ ಎಲ್ಲಾ ದಾಖಲೆ ಹೊಂದಿದ ಅಭ್ಯರ್ಥಿಗಳನ್ನು ಮಾತ್ರ ಮೆರಿಟ್ ಆಧಾರದ ಮೇಲೆ ಆಯ್ಕೆಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಮೆರಿಟ್ ವಿಧಾನ ನೋಡ್ರಿ ಮೇಲಿನ ಎರಡು ಹಂತಗಳಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳನ್ನು ಆಯಾ ಹುದ್ದೆಗೆ ನಿಗದಿಪಡಿಸಲಾದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಪಡೆದ ಒಟ್ಟು ಅಂಕಗಳ ಆಧಾರದ ಶೇಕಡ ಇಪ್ಪತ್ತೈದರಷ್ಟು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಕ್ರಡೀಕರಿಸಿ ಮೆರಿಟ್ ಮತ್ತು ಮೀಸಲಾತಿ ಅನುಸಾರ ಮುಂದಿನ ಪ್ರಕ್ರಿಯೆಯನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ನೀವು ಅಕಾಡೆಮಿಕ್ಸ್ ಅಲ್ಲಿ ಎಷ್ಟೋ ಅದನ್ನು ಟ್ವೆಂಟಿ ಫೈವ್ ಮಾರ್ಕ್ಸಿ ಕನ್ವರ್ಟ್ ಮಾಡಿದ್ರೆ ಈ ಮೇಲಿರುವ ಹಂತಗಳಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೆ ಅದನ್ನ ಸೆವೆಂಟಿ ಫೈವ್ ಮಾರ್ಕ್ಸ್ ಸೇರಿಸಿ ನಿಮ್ನ ಸೆಲೆಕ್ಷನ್ ಮಾಡ್ತಾರೆ ಆಮೇಲೆ ನೋಡ್ರಿ ತರಬೇತಿ ಅವಧಿ ಬತ್ತೆ ವೇತನ ಶ್ರೇಣಿ ಈ ತರ ಇದೆ ಸೊ ಫಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ ತರಬೇತಿ ಬತ್ತೆ ಎಷ್ಟಿರುತ್ತಪ್ಪ ಅಂದ್ರೆ ಒಂಬತ್ ಸಾವಿರದ ಏಳ್ನೂರ ಐವತ್ತು ಯಾರಿಗೆ ಸಹಾಯಕ ಸಂಚಾರ ನಿರೀಕ್ಷಕ ಮತ್ತೆ ಕುಶಲಕರ್ಮಿಗೆ ಇವರಿಗೆ ವೇತನ ಎಷ್ಟಿರುತ್ತೆ ನೋಡ್ರಿ ಹದ್ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿಂದ ಇಪ್ಪತ್ತು ಸಾವಿರದ ಏಳುನೂರ ನಲ್ವತ್ತು ರೂಪಾಯಿ ನೆಕ್ಸ್ಟ್ ತಾಂತ್ರಿಕ ಸಹಾಯಕ ಮತ್ತೆ ಕರಾಸ ಪೇದ ಇವರಿಗೆ ತರಬೇತಿ ಭತ್ತ ಎಷ್ಟಿರುತ್ತಪ್ಪ ಅಂದ್ರೆ ಒಂಬತ್ ಒಂಬತ್ ಸಾವಿರದ ಒನ್ನೂರು ರೂಪಾಯಿ ಇದ್ರೆ ಇವರಿಗೆ ವೇತನ ಎಷ್ಟಿರುತ್ತೆ ನೋಡ್ರಿ ಹನ್ನೊಂದು ಸಾವಿರದ ನಲ್ವತ್ತು ರೂಪಾಯಿಂದ ಹದಿನೈದು ಸಾವಿರದ ಏಳ್ನೂರ ರೂಪಾಯಿ ಸಹಾಯಕ ಲೆಕ್ಕಿಗ ಈ ಉದ್ಯೋಗ ಏನಪ್ಪ ಅಂದ್ರೆ ಒಂಬತ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತರಬೇತಿ ಬತ್ತ ಇದ್ರೆ ಇವರಿಗೆ ವೇತನ ಎಷ್ಟಿರುತ್ತೆ ನೋಡ್ರಿ ಹದಿನಾಲ್ಕ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಂದ ಇಪ್ಪತ್ತಾರು ಸಾವಿರದ ಆರ್ನೂರ ಎಪ್ಪತ್ ರೂಪಾಯಿ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ಬರುತ್ತೆ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಪಿಡಿಎಫ್ ಲಿಂಕ್ ಅನ್ನು ಕೊಡ್ತೀವಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು